ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ವಾಣಿ ನ್ಯೂಸ್. ಇದು ನಿಮ್ಮ ದನಿ, ನಾನು ಅಕ್ಷತಾ ಭಟ್. ಸ್ತಬ್ಧವಾದ ಬೆಂಗಳೂರು ಕೊರೋನಾ ಅಲೆ ಹೆಚ್ಚಾಗಿ ರೂಪಾಂತರಗೊಂಡು ನಾನಾ ರೀತಿಯಲ್ಲಿ ರೋಗ ಕಾಣಿಸಿಕೊಂಡು ಜನರ ಜೀವನ ಮತ್ತು ಜೀವವನ್ನೇ ತೆಗೆಯುತ್ತಿದೆ. ಇನ್ನು ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಈ ಮಹಾಮಾರಿಗೆ ಎಲ್ಲರೂ ಬಲಿಯಾಗುವುದು ಗ್ಯಾರಂಟಿ. ಈ ಸರ್ಕಾರ ನಂಬಿದರೆ ದೇವರೇ ಗತಿ ಎನ್ನುವಂತಾಗಿದೆ. ಲಾಕ್ಡೌನ್ ಜಾರಿಯಾದ ಕೂಡಲೇ ಜನರಲ್ಲಿ ಮುಂದಿನ ಜೀವನದ ಆತಂಕ ಹೆಚ್ಚಾಗಿ ಸಾವು ಬದುಕಿನ ನಡುವೆ ಜೀವನ ಸವಿಸುತ್ತಿದ್ದಾರೆ. ಇಂದು ಎರಡನೇ ದಿನ ಕರ್ಫ್ಯೂ ಇದ್ದ ಕಾರಣ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ದಿನನಿತ್ಯದ ಸಾಮಗ್ರಿ ಕೊಳ್ಳಲು ಎಲ್ಲೆಲ್ಲೂ ಸಾಲು ಸಾಲಾಗಿ ನಿಂತ ಜನರು, ಅದರಲ್ಲೂ ಮಾಂಸದ ಅಂಗಡಿಗಳಲ್ಲಿ ಸರದಿ ಸಾಲಿನಲ್ಲಿ ನಿಂತು ಮರಿ ಮಾಂಸ ಹಾಗೂ ಕೋಳಿ ಮಾಂಸ ಕೊಳ್ಳಲು ಮುಗಿಬೀಳುತ್ತಿದ್ದ ದೃಶ್ಯ ಬೆಂಗಳೂರು ಸೇರಿದಂತೆ ನಗರದ ಎಲ್ಲ ಬಡಾವಣೆಗಳಲ್ಲಿ ಕಂಡುಬಂತು. ನಗರವೆಲ್ಲ ಸ್ತಬ್ಧವಾಗಿ ಅಂಗಡಿ ಮುಂಗಟ್ಟುಗಳೆಲ್ಲ ಮುಚ್ಚಿದ ದೃಶ್ಯ ನಮ್ಮ ಸಂಪೂರ್ಣ ವಾಣಿ ಕ್ಯಾಮೆರಾ ಕಣ್ಣಿಗೆ ಬಿತ್ತು. ಜನಜಂಗುಳಿಯಲ್ಲಿ ಜಿನುಗುಡುತ್ತಿದ್ದ ರಸ್ತೆಗಳೆಲ್ಲ ಖಾಲಿ ಖಾಲಿಯಾಗಿ ಕಂಡುಬಂತು. ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ಸಂಪೂರ್ಣ ವಾಣಿ ನ್ಯೂಸ್ ಬೆಂಗಳೂರು. ಸಂಪೂರ್ಣ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.